ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಕ್ತಿ ಲೋಕ ಕನ್ನಡ ದಯವಿಟ್ಟು ವಿಡಿಯೋಗಳನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನವರಾತ್ರಿಯ ನಾಲ್ಕನೆಯ ದಿನ ಯಾವ ರೀತಿಯಾಗಿ ದುರ್ಗಾದೇವಿಯನ್ನು ಪೂಜೆ ಮಾಡಬೇಕು ಯಾವ ನೈವೇದ್ಯ ಫಲ ಪುಷ್ಪ ಹಾಗೂ ಮಂತ್ರಗಳಿಂದ ದೇವಿಯ ಪೂಜೆಯನ್ನು ಮಾಡಿದರೆ ವಿಶೇಷವಾಗಿ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ ಮನೆಯ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಬನ್ನಿ ನವರಾತ್ರಿಯ ನಾಲ್ಕನೆಯ ದಿನದಂದು ಶ್ರೀ ದುರ್ಗಾ ಮಾತೆಯನ್ನು ಕೂಷ್ಮಾಂಡ ದೇವಿಯ ಅವತಾರದಲ್ಲಿ ನಾವು ಪೂಜಿಸುತ್ತೀವಿ ಬದುಕಿನ ಕತ್ತಲೆಯನ್ನು ತೊಲಗಿಸಿ ಈ ಜಗತ್ತಿನಲ್ಲಿ ಇರುವಂತಹ ಕತ್ತಲೆಯನ್ನು ತೊಲಗಿಸಿ ಬೆಳಕನ್ನು ನೀಡುವ ದೇವಿಯೇ ಶ್ರೀ ಕೂಷ್ಮಾಂಡ ದೇವಿ ಆರೋಗ್ಯ ವೃದ್ಧಿಸುವಂತಹ ಮಹಾತಾಯಿ ಶ್ರೀ ಕೂಷ್ಮಾಂಡ ದೇವಿಯ ನಗು ಜಗತ್ತಿಗೆ ಅತ್ಯದ್ಭುತವಾದಂತಹ ಶಕ್ತಿಯನ್ನು ನೀಡುತ್ತದೆ ಎಂದು ನಮ್ಮ ಹಿಂದೂ ಪುರಾಣಗಳು ಹೇಳುತ್ತವೆ ಸಾಕ್ಷಾತ್ ಸೂರ್ಯದೇವನಿಗೆ ಶಕ್ತಿಯನ್ನು ಬೆಳಕನ್ನು ನೀಡುತ್ತಾಳೆ ಶ್ರೀ ಕೂಷ್ಮಾಂಡ ದೇವಿ ಈ ದೇವಿಯ ಪೂಜೆಯನ್ನು ಸಲ್ಲಿಸಿದ್ದೆ ಆದಲ್ಲಿ ನವರಾತ್ರಿಯ ನಾಲ್ಕನೇ ದಿನದಿಂದ ಆರೋಗ್ಯ ಸಂಬಂಧಪಟ್ಟಂತಹ ಕಷ್ಟಗಳು ಕಳೆದು ಹೋಗುತ್ತೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ನವರಾತ್ರಿಯ ನಾಲ್ಕನೇ ದಿನ ಬಿಳಿ ಅಥವಾ ಕೆಂಪು ಬಣ್ಣದ ಫಲಪುಷ್ಪಗಳಿಂದ ದೇವಿಗೆ ಅಲಂಕಾರವನ್ನು ಮಾಡಬೇಕು ಶ್ರೀ ಚಾಮುಂಡೇಶ್ವರಿ ದೇವಿ ಫೋಟೋ ಮುಂದೆ ಬಿಳಿ ಹಾಗೂ ಕೆಂಪು ಬಣ್ಣದ ಫಲಪುಷ್ಪಗಳನ್ನು ಇಟ್ಟು ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ನಾಳೆ ಯಾವ ಬಣ್ಣವನ್ನು ಪಾಲಿಸಬೇಕು ಅನ್ನೋದಾದರೆ ನೀಲಿ ಬಣ್ಣ ಅಥವಾ ಗಂಧದ ಬಣ್ಣ ಇರುವಂತಹ ವಸ್ತ್ರಗಳನ್ನು ಧರಿಸಿಕೊಂಡು ದೇವಿಗೆ ಪೂಜೆಯನ್ನು ಮಾಡಿದ್ದೇ ಆದಲ್ಲಿ ವಿಶೇಷವಾಗಿ ಶ್ರೀ ಕೂಷ್ಮಾಂಡ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ನಾಳೆ ಯಾವ ನೈವೇದ್ಯವನ್ನು ಮನೆಯಲ್ಲಿ ಮಾಡಿಕೊಳ್ಳಬೇಕು ಎನ್ನುವುದಾದರೆ ಮೊಸರನ್ನವನ್ನು ನೈವೇದ್ಯವಾಗಿ ಇಡಬೇಕು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯದೇವರ ಕಡೆ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡರೆ ವಿಶೇಷವಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಸಿಂಹಾಸನದ ಮೇಲೆ ಎಂಟು ಕೈಗಳನ್ನು ಒತ್ತು ಶ್ರೀ ಕೂಷ್ಮಾಂಡ ದೇವಿಯು ನವರಾತ್ರಿಯ ನಾಲ್ಕನೇ ದಿನದ ದರ್ಶನ ನೀಡ್ತಾಳೆ ನವರಾತ್ರಿಯ ನಾಲ್ಕನೇ ದಿನ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಹ ಪೂಜೆ ಸಂಕಲ್ಪವನ್ನು ಮಾಡಿಕೊಂಡರೆ ವಿಶೇಷವಾಗಿ ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತೆ ನಾಳೆ ಅನ್ನದಿಂದ ಮಾಡಿರುವಂತಹ ಯಾವುದೇ ನೈವೇದ್ಯಗಳನ್ನು ದೇವಿಗೆ ಅರ್ಪಿಸಿದ್ದೇ ಆದಲ್ಲಿ ವಿಶೇಷವಾದಂತಹ ನವರಾತ್ರಿಯ ನಾಲ್ಕನೇ ದಿನದ ಪೂಜಾ ಫಲ ಅನ್ನೋದು ಸಿಗುತ್ತೆ ಹಾಗೆ ನಾಳೆ ಯಾರಿಗಾದರೂ ಕೂಡ ಒಂದು ಹೊತ್ತಿನ ಊಟವನ್ನು ಕೊಟ್ಟರೆ ಅದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಇರುವಂತಹ ಕಷ್ಟಗಳು ಕಳೆದು ಹೋಗುತ್ತೆ ನಾಳೆ ದೇವಿಯ ಪೂಜೆಯನ್ನು ಮಾಡಬೇಕಾದರೆ ಅಥವಾ ಪೂಜೆಯೆಲ್ಲ ಮುಗಿದ ನಂತರ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಹೇಳಿಕೊಳ್ಳಬೇಕು ಈ ಮಂತ್ರ ಈಗಿದೆ ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಓಂ ಹ್ರೀಂ ಶ್ರೀಂ ಕೂಷ್ಮಾಂಡ ದುರ್ಗಾಯೇ ನಮಃ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನಾಳೆ ಪೂಜೆಯನ್ನು ಮಾಡಿಕೊಳ್ಳಬೇಕಾದರೆ ದುರ್ಗಾದೇವಿಗೆ ನಮಸ್ಕಾರವನ್ನು ಮಾಡಿಕೊಂಡು 21 ಬಾರಿ ಅಥವಾ 108 ಬಾರಿ ಹೇಳ್ಕೊಳ್ಬೇಕಾಗುತ್ತದೆ ಆಮೇಲೆ ಭಕ್ತಿ ಭಾವದಿಂದ ಬಿಳಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಫಲಪುಷ್ಪಗಳನ್ನು ದೇವಿಗೆ ಅರ್ಪಿಸುತ್ತಾ ನಾಳೆಯ ದಿನ ಪ್ರಾರ್ಥಿಸಿಕೊಂಡಿದ್ದೆ ಆದಲ್ಲಿ ಶ್ರೀ ದುರ್ಗಾ ಮಾತೆಯ ಅನುಗ್ರಹದಿಂದ ನವರಾತ್ರಿಯ ನಾಲ್ಕನೇ ದಿನದ ಸಂಪೂರ್ಣ ಪೂಜಾ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸೂರ್ಯದೇವನಿಗೆ ಶಕ್ತಿಯನ್ನು ನೀಡುವಂತಹ ಮಹಾತಾಯಿ ಶ್ರೀ ಕೂಷ್ಮಾಂಡ ದೇವಿ ಮನುಕುಲಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ನಾಳೆ ಕರುಣಿಸುತ್ತಾಳೆ ನೋಡಿದ್ರಲ್ಲ ಫ್ರೆಂಡ್ಸ್ ನವರಾತ್ರಿಯ ನಾಲ್ಕನೇ ದಿನ ಯಾವೆಲ್ಲ ಪೂಜಾ ಫಲಗಳು ಸಿಗುತ್ತೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ
ಧನ್ಯವಾದಗಳು ಸ್ನೇಹಿತರೆ.